ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನಲವತ್ತೊಂಬತ್ತು ಸಂಖ್ಯೆ ತೊಂಬತ್ತೊಂದು ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ ಏಷಾಯ ಮೂವತ್ತನೇ ಅಧ್ಯಾಯ ಹದಿನೈದನೇ ವಚನ ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನಿಂದ ಕಲಿತುಕೊಳ್ಳಿರಿ ಎಂಬ ಮಾತುಗಳ ಮೂಲಕ ಈ ವಿಶ್ರಾಂತಿಗೆ ಕರ್ತನು ಗೂಢಾರ್ಥವನ್ನು ಕೊಡುತ್ತಾನೆ ನಿಜವಾಗಿಯೂ ಸಾತ್ವಿಕ ಮತ್ತು ಶಾಂತವಾಗಿರುವ ಮನಸ್ಸಿನಲ್ಲಿಯೇ ವಿಶ್ರಾಂತಿಯ ಗುಟ್ಟು ಅಡಗಿದೆ ಸಾತ್ವಿಕತ್ವದಿಂದಿರುವುದೆಂದರೆ ತಾಳ್ಮೆಯ ಅನುಗ್ರಹಗಳನ್ನು ಬೆಳೆಸಿಕೊಳ್ಳುವುದು ಪ್ರೀತಿಯಿಂದ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದು ಆತನ ಪ್ರೀತಿಯ ಪೋಷಣೆಯಲ್ಲಿ ಮತ್ತು ಆತನ ಜ್ಞಾನದಲ್ಲಿ ಮುನ್ನಡೆಸುವ ಸಮಾಲೋಚನೆಯಲ್ಲಿ ಮತ್ತು ಆತನ ಮೇಲ್ವಿಚಾರಣೆಯ ಅನುಗ್ರಹದಲ್ಲಿ ದೃಢ ಭರವಸೆಯಿಂದ ನೆಲೆಗೊಂಡಿರುವುದು ಹಾಗೂ ಸತತವಾಗಿ ಈ ಶ್ರೇಣಿಯಲ್ಲಿ ಕೆಟ್ಟ ಮತ್ತು ಒಳ್ಳೆಯ ವರದಿಗಳ ಮುಖಾಂತರ ಅಥವಾ ಅನುಕೂಲ ಅಥವಾ ಅನಾನುಕೂಲ ಸಂದರ್ಭಗಳಲ್ಲಿ ಮುಂದುವರಿಸಿಕೊಂಡು ಹೋಗುವುದು ಆಗಿದೆ ದೇವರ ಅತಿ ಪ್ರೀತಿಯ ಮಕ್ಕಳು ಆತನ ಅನುಗ್ರಹಗಳನ್ನು ಅಂಗೀಕಾರ ಮಾಡಿಕೊಂಡು ಆತನ ಆಗ್ನೆಗಳಿಗೆ ಕ್ರಿಸ್ತನು ವಿಧಿಯನಾದಂತೆ ವಿಧಿಯರಾಗಿ ಆತನಿಂದ ಮಾತ್ರ ಒದಗುವ ಬಲವನ್ನು ಒಪ್ಪಿಕೊಂಡು ಮತ್ತು ಅಮೃತವಾಗಿದ್ದುಕೊಂಡು ಆತನ ನಾಯಕತ್ವಕ್ಕನುಸಾರವಾಗಿ ಆತನ ನೊಗವನ್ನು ಹೋರುವಂತರಾಗಿದ್ದು ಕ್ರಿಸ್ತನ ಸಾತ್ವಿಕ ಮತ್ತು ದೀನ ಮನಸ್ಸನ್ನು ಹೆಚ್ಚೆಚ್ಚಾಗಿ ಅನುಕರಣೆ ಮಾಡಿಕೊಳ್ಳಲಿ ಮತ್ತು ಆತನಿಂದ ಕಲಿತುಕೊಳ್ಳಲಿ